ಸಿಎಂ ಬಿಎಸ್ವೈ ಭೇಟಿಯಾಗಿದ್ದಾರೆ. ಕೆಲ ಶಾಸಕರು ರೇಣುಕಾಚಾರ್ಯ ನೇತೃತ್ವದಲ್ಲಿ ಸಿಎಂ ಭೇಟಿ ಮಾಡಿ ಸಚಿವ ಸಿಪಿ ಯೋಗೇಶ್ವರ್ ವಿರುದ್ಧ ಸಿಎಂಗೆ ದೂರನ್ನ ಕೊಟ್ಟಿದ್ದಾರೆ. ಈಗ ಇವ್ರ ಬೇಡಿಕೆ ಏನು? ಸಚಿವ ಸ್ಥಾನದಿಂದ ಯೋಗೇಶ್ವರ್ ಕೈ ಬಿಡಬೇಕು ಅಂತ ಹೇಳಿ, ನಾಯಕತ್ವ ಬದಲಾವಣೆ ವಿಚಾರದಲ್ಲಿ ಅದರಲ್ಲೂ ಸಿಎಂ ಚೇಂಜ್ ಮಾಡಬೇಕು ಅಂತ ಹೇಳಿ ಮೊನ್ನೆ ಸಾಕಷ್ಟು ಸುದ್ದಿ ಆಗಿತ್ತು. ಆಗ ಬಹಿರಂಗವಾಗಿನೇ ಸಿಪಿ ಯೋಗೇಶ್ವರ್ ಒಂದಿಷ್ಟು ವಿಚಾರಗಳನ್ನ ಪ್ರಸ್ತಾಪ ಮಾಡಿ ತಮ್ಮ ಅಸಮಾಧಾನ ವ್ಯಕ್ತಪಡಿಸಿದ್ರು. ಮತ್ತೆ ದೆಹಲಿ ತನಕನೂ ಹೋಗಿ ಅಲ್ಲೂ ಕೂಡ ಕಂಪ್ಲೇಂಟ್ ಕೊಡೋ ಪ್ರಯತ್ನಗಳನ್ನ ಮಾಡಿದ್ರು, ಕಂಪ್ಲೇಂಟ್ ಕೂಡ ಕೊಟ್ಟಿದ್ದಾರೆ ಕೆಲವರಿಗೆ. ಹಾಗಾಗಿ ಈಗ ಸಿಎಂ ವಿರುದ್ಧ ಕೆಲವರು ಸಹಿ ಸಂಗ್ರಹ ಮಾಡಿದ್ದಾರೆ. ಸೊ ಅಂತವರನ್ನ ಗಮನದಲ್ಲಿ ಇಟ್ಕೊಂಡು ಈಗ ಸಚಿವ ಸ್ಥಾನದಿಂದ ಕೈ ಬಿಡಬೇಕು ಅಂತ, ಯೋಗೇಶ್ವರ್ ಕೈ ಬಿಡಬೇಕು ಅಂತ ಮನವಿಯನ್ನ ರೇಣುಕಾಚಾರ್ಯ ನೇತೃತ್ವದಲ್ಲಿ ಕೆಲವೊಂದಿಷ್ಟು ಶಾಸಕರು ಮಾಡಿದ್ದಾರೆ. ಯೋಗೇಶ್ವರ್ ಮೊನ್ನೆ ಬಹಿರಂಗವಾಗಿ ತಮ್ಮ ಕೋಪವನ್ನ ಪ್ರದರ್ಶನ ಮಾಡಿದಾಗ ಈಗ ನನ್ನ ಸಚಿವಗಿರಿ ನನ್ನ ಮಗ ಚಲಾಯಿಸಕ್ಕಾಗುತ್ತಾ ಅಂತ ಹೇಳಿ ಪರೋಕ್ಷವಾಗಿ ಬಿಎಸ್ವೈ ಪುತ್ರ ವಿಜೇಂದ್ರ ಹಸ್ತಕ್ಷೇಪದ ಬಗ್ಗೆ ಎಲ್ಲ ಪ್ರಸ್ತಾಪ ಮಾಡಿದ್ರು. ಮತ್ತೆ ಹೌದು, ನಾನು ದೆಹಲಿಗೆ ಹೋಗಿದ್ದೆ, ನಾಯಕತ್ವ ಬದಲಾವಣೆ ಆಗಬೇಕು ಅಂತ ಹೈಕಮಾಂಡ್ ನಾಯಕರು ಹೇಳಿದ್ರೆ ನಾನು ಅದನ್ನು ಅವ್ರ ಹತ್ರ ಹೇಳ್ತೀನಿ, ಇಲ್ಲಿ ಬಹಿರಂಗವಾಗಿ ಹೇಳುವಂತ ನೆಸೆಸಿಟಿ ಇಲ್ಲ, ತೀರಾ ನೀವು ಕೆದಕಿ ಕೆದಕಿ ಪ್ರಶ್ನೆಗಳನ್ನ ಕೇಳಬೇಡಿ ಅಂತ ಮಾಧ್ಯಮದವ್ರಿಗೆ ಹೇಳಿದ್ರು. ಸೊ ಅಲ್ಲಿಗೆ ತನ್ನ ಹತ್ರ ಅಸಮಾಧಾನ ಇದೆ, ನಾಯಕತ್ವ ಬದಲಾವಣೆ ಆಗಬೇಕು ಅನ್ನೋ ಆಗ್ರಹವನ್ನ ತಾನು ಮಾಡಿದ್ದೀನಿ ಅಂತ ಇಂಡೈರೆಕ್ಟ್ ಆಗಿ ಅವರೊಂದು ಹಿಂಟ್ ಅನ್ನ ಬಿಟ್ಟು ಕೊಟ್ಟಿದ್ರು. ಯಾವಾಗ ಯೋಗೇಶ್ವರ್ ಈ ತರ ಬಹಿರಂಗವಾಗಿ ಸ್ಟೇಟ್ಮೆಂಟ್ ಕೊಟ್ಟರು, ಮತ್ತೆ ಇವ್ರ ನೇತೃತ್ವದಲ್ಲೇ ದೆಹಲಿಗೂ ಸಾಕಷ್ಟು ಜನ ಹೋಗಿ ಜೆ ಪಿ ನಡ್ಡಾ ಅವರನ್ನ ಭೇಟಿ ಮಾಡೋ ಪ್ರಯತ್ನಗಳನ್ನ ಮಾಡಿದ್ರು, ಮತ್ತೆ ನಾಯಕತ್ವ ಬದಲಾವಣೆ ವಿಚಾರವಾಗಿನೂ ಕೂಡ ಸಹಿ ಸಂಗ್ರಹವನ್ನ ಅರವಿಂದ್ ಬೆಲ್ಲದ್ ಅವರು ಮಾಡಿದ್ರು, ಹಾಗಾಗಿ ಈಗ ಸಿಎಂ ಚೇಂಜ್ ಆದ್ರೆ ಯಾರಾಗ್ತಾರೆ, ಚೇಂಜ್ ಮಾಡಬೇಕು ಅಂತ ಹೊರಟಿರೋರು ಯಾರು, ಈ ತರದೆಲ್ಲ ಚರ್ಚೆಗಳಾಗ್ತಾ ಇತ್ತು. ಈಗ ಸಚಿವ ಸಿ ಪಿ ಯೋಗೇಶ್ವರ್ ಅವ್ರ ವಿರುದ್ಧ ಸಿಎಂಗೆ ಒಂದಿಷ್ಟು ಜನ ಶಾಸಕರು ಹೋಗಿ ರೇಣುಕಾಚಾರ್ಯ ಅವ್ರ ನೇತೃತ್ವದಲ್ಲಿ ಸಚಿವ ಸ್ಥಾನದಿಂದ ಯೋಗೇಶ್ವರ್ ಕೈ ಬಿಡಿ ಅಂತ ರಿಕ್ವೆಸ್ಟ್ ಮಾಡ್ಕೊಂಡಿದ್ದಾರೆ. ಇದೇ ವಿಚಾರವಾಗಿ ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಸಂಜಯ್. ಸಂಜಯ್, ಯೋಗೇಶ್ವರ್ ವಿರುದ್ಧ ಏನ್ ಕ್ರಮ ಆಗುತ್ತೆ ಅಂತ ಚರ್ಚೆಗಳಾಗ್ತಿತ್ತು, ಅವ್ರು ಬಹಿರಂಗವಾಗಿ ತಮ್ಮ ಅಸಮಾಧಾನ ವ್ಯಕ್ತಪಡಿಸಿ ಪರೋಕ್ಷವಾಗಿ ವಿಜಯೇಂದ್ರ ಮೇಲೆ ಒಂದಿಷ್ಟು ಆರೋಪಗಳನ್ನೆಲ್ಲ ಮಾಡಿದಾಗ ಅದರಲ್ಲೂ ರೇಣುಕಾಚಾರ್ಯ ಅವರು ಒಂದು ಹೆಜ್ಜೆ ಮುಂದೆ ಇಟ್ಟು ಪ್ರತಿದಿನ ಒಂದೊಂದು ಸ್ಟೇಟ್ಮೆಂಟ್ ಅನ್ನ ಯೋಗೇಶ್ವರ್ ವಿರುದ್ಧ ಕೊಡ್ತಲೇ ಬಂದಿದ್ರು. ಈಗ ದೂರಿನ ರೂಪವನ್ನ ಅದು ತಾಳಿದೆ, ಅಂದ್ರೆ ಆ ದೂರಲ್ಲಿ ಏನೆಲ್ಲ ಮೆನ್ಷನ್ ಮಾಡಿದ್ದಾರೆ, ಯಾವ ತರ ಕ್ರಮ ಆಗಬೇಕಂತೆ? ಶರ್ಮಿತಾ, ಏನಂತ ರಾಜ್ಯದಲ್ಲಿ ಕರೋನಾ ಸಂಕಷ್ಟದ ನಡುವೆ ಸಹ ರಾಜಕೀಯ ಚಟುವಟಿಕೆಗಳು ನಡೀತಾ ಇರ್ತಕ್ಕಂಥದ್ದು, ಏನು ಬಿ ಎಸ್ ವೈ ನಾಯಕತ್ವದ ವಿರುದ್ಧ ಸಹ ಒಂದಷ್ಟು ಬದಲಾವಣೆ ಕೇಳ್ಬರ್ತಾ ಇರ್ತಕ್ಕಂಥದ್ದು. ಇದೇ ವಿಚಾರವೇ ಕಳೆದ ವಾರ ಬಿಜೆಪಿಯ ಸಚಿವ ಸಿ ಪಿ ಯೋಗೇಶ್ವರ್ ಮತ್ತು ಶಾಸಕರು ದೆಹಲಿಗೆ ಭೇಟಿ ನೀಡಿ ನಾಯಕತ್ವ ಬದಲಾವಣೆ ವಿಚಾರವಾಗಿ ಚರ್ಚೆ ಮಾಡಿದ್ದಾರೆ ಅಂತಕ್ಕಂಥ ಸುದ್ದಿ ಒಂದು ವಾರ ಬಂದಿತ್ತು. ಆ ಸುದ್ದಿಯ ಬೆನ್ನಲ್ಲೇ ರಾಜ್ಯ ರಾಜಕೀಯದಲ್ಲಿ ಅಂದರೆ ಬಿಜೆಪಿಯಲ್ಲಿ ಸಾಕಷ್ಟು ಚಟುವಟಿಕೆಗಳು ಶುರುವಾದವು. ಒಂದಷ್ಟು ಜನ ಶಾಸಕರು ಬಿ ಎಸ್ ಯಡಿಯೂರಪ್ಪನವ್ರನ್ನ ಭೇಟಿ ಮಾಡ್ತಾರೆ, ನಾವು ನಿಮ್ಮ ಬೆಂಬಲಕ್ಕಿರ್ತೀವಿ ಅಂತಕ್ಕಂಥ ಮಾತನ್ನು ಹೇಳ್ತಾರೆ. ಅನಂತರ ದೆಹಲಿಯಿಂದ ಬಂದಂಥ ಸಂದರ್ಭದಲ್ಲಿ ಸಚಿವ ಸಂಪುಟ ಸಭೆ ನಡೀತಾ ಇತ್ತು. ಸಚಿವ ಸಂಪುಟ ಸಭೆಯ ನಂತರ ಸಿ ಪಿ ಯೋಗೇಶ್ವರ್ ಮಾಧ್ಯಮಗಳ ಮುಂದೆ ಮಾತನಾಡ್ತಾರೆ. ಮಾತನಾಡ್ತಾ ಪರೋಕ್ಷವಾಗಿ ನಾನು ಏನು ಸಿಎಂ ನಾಯಕತ್ವ ಬದಲಾವಣೆ ವಿಚಾರವಾಗಿ ಪ್ರಸ್ತಾಪ ಮಾಡಿ ಬಂದಿದ್ದೇನೆ ಅಂತಕ್ಕಂಥ ವಿಚಾರವನ್ನು ಯೋಗೇಶ್ವರ್ ಹೇಳ್ತಕ್ಕಂಥದ್ದು, ಅಂದರೆ ಒಂದೆಜ್ಜೆ ಮುಂದಕ್ಕೆ ಹೋಗಿ ನನ್ನ ಅಧಿಕಾರವನ್ನು ನಾನು ಚಲಾಯಿಸಬೇಕು, ನನ್ನ ಮಗ ಚಲಾಯಿಸಿದ್ರೆ ಹೇಗೆ ಅಂತಕ್ಕಂಥ ಒಂದು ಮಾತನ್ನು ಹೇಳ್ತಾರೆ. ಅಂತ ಅಂದರೆ ಬಿ ಎಸ್ ವೈ ಅವರ ಪುತ್ರ ವಿಜೇಂದ್ರ ಅವರು ಅಧಿಕಾರವನ್ನು ಚಲಾಯಿಸ್ತಾ ಇದ್ದಾರೆ ಅಂತಕ್ಕಂಥ ಮಾತನ್ನು ಪರೋಕ್ಷವಾಗಿ ಸಿ ಪಿ ಯೋಗೇಶ್ವರ್ ಹೇಳ್ತಾರೆ. ಇದು ಸರಿ ಇಲ್ಲ, ಇದ್ರ ವಿರುದ್ಧ ದೂರನ್ನು ಕೊಟ್ಟಿದ್ದೀವಿ ಅಂತಕ್ಕಂಥ ಒಂದು ಸೂಚನೆಯನ್ನು ನೀಡುತ್ತೆ. ಜೊತೆಗೆ ಮೊದಲಿನ ಹಾಗೆ ಬಿಜೆಪಿ ಇಲ್ಲ ಅಂತಕ್ಕಂಥ ಮಾತನ್ನು ಸಹ ಸಿ ಪಿ ಯೋಗೇಶ್ವರ್ ಹೇಳ್ತಾರೆ. ಅಂದರೆ ಮೂರು ಪಕ್ಷಗಳು ಸೇರಿ ಅಧಿಕಾರವನ್ನು ನಡೆಸ್ತವೆ ಅಂತಕ್ಕಂಥ ಈ ರೀತಿಯ ಒಂದಷ್ಟು ರಾಜ್ಯ ಬಿಜೆಪಿಯ ನಾಯಕತ್ವದ ವಿರುದ್ಧ ದೂರನ್ನು ಕೊಡಬಹುದಾದ ವಿಚಾರಗಳನ್ನು ಪರೋಕ್ಷವಾಗಿ ಸಿ ಪಿ ಯೋಗೇಶ್ವರ್ ಅವರು ಪ್ರಸ್ತಾಪವನ್ನು ಮಾಧ್ಯಮಗಳ ಮುಂದೆ ಮಾತಾಡ್ತಾರೆ. ಹಾಗೆ ಮಾಧ್ಯಮಗಳ ಮುಂದೆ ನಾನು ಎಲ್ಲವನ್ನೂ ಹೇಳಲಿಕ್ಕೆ ಬರಲ್ಲ, ನಾನು ದೆಹಲಿಗೆ ಹೋಗ್ತಾನೆ ಇರ್ತೀನಿ, ಸಾಕಷ್ಟು ಬಾರಿ ಭೇಟಿ ಆಗ್ತಾನೆ ಇರ್ತೀನಿ, ಭೇಟಿಯಾದಂಥ ಎಲ್ಲ ವಿಚಾರವನ್ನು ಸಹ ನಾನು ಮಾಧ್ಯಮಗಳ ಮುಂದೆ ಹೇಳೋಕ್ಕಾಗಲ್ಲ ಅಂತಕ್ಕಂಥದ್ದನ್ನು ಈ ಎಲ್ಲ ವಿಚಾರಗಳನ್ನು ಗಮನಿಸಿದಾಗ ಎಲ್ಲೋ ಒಂದು ಕಡೆ ನಾಯಕತ್ವ ಬದಲಾವಣೆ ವಿಚಾರವಾಗಿ ಒಂದಷ್ಟು ಚಟುವಟಿಕೆಗಳು ನಡೀತಾ ಇರ್ತಕ್ಕಂಥ ಸತ್ಯ ಅಂತಕ್ಕಂಥದ್ದು ಗೊತ್ತಾಗುತ್ತೆ. ಇದರ ಬೆನ್ನಲ್ಲೇ ಏನು ಬಿ ಎಸ್ ವೈ ಬೆಂಬಲಿಗ ರೇಣುಕಾಚಾರ್ಯ ಅವರು ಸಿ ಪಿ ಯೋಗೇಶ್ವರ್ ವಿರುದ್ಧ ಮುಗಿಬೀಳ್ತಾರೆ ಅಂತಂದರೆ ಸಿ ಪಿ ಯೋಗೇಶ್ವರ್ ಏನು ಯಾಕೆ ಈ ರೀತಿ ಮಾಡ್ತಾ ಇದ್ದಾರೆ, ಅವ್ರು ಏನು ಬಿಜೆಪಿಗೆ ಬಂದು ಎಲ್ಲಿಂದನೂ ಬಂದಂಥವ್ರು ಈಗ ನಾಯಕತ್ವ ಬದಲಾವಣೆ ಮಾಡುವಂತಹ ಒಂದು ವಿಚಾರ
ವಿಚಾರ ಮಾತನಾಡುವ ಮಟ್ಟಕ್ಕೆ ಬೆಳೆದಿದ್ದಾರೆ. ಮೊದಲು ಯೋಗೇಶ್ವರ್ ಅವರನ್ನ ಸಚಿವ ಸ್ಥಾನದಿಂದ ಕೆಳಗಿಳಿಸಬೇಕು ಅಂತ ನೇರವಾಗಿ ಒಂದು ರೇಣುಕಾಚಾರ್ಯ ವಾಗ್ದಾಳಿಯನ್ನ ಮಾಡ್ತಾರೆ ಸಿಪಿ ಯೋಗೇಶ್ವರ್ ವಿರುದ್ಧ. ಇವತ್ತು ಒಂದು ಹೆಜ್ಜೆ ಮುಂದೆ ಹೋದಂತ ರೇಣುಕಾಚಾರ್ಯ ಅವರು ಒಂದಷ್ಟು ಜನ ಶಾಸಕರನ್ನು ಕರೆದುಕೊಂಡು ಬಂದು ಏನು ಕರೋನಾ ವಿಚಾರ ಭೇಟಿ ಮಾಡುವ ಒಂದು ವಿಚಾರದ ನೆಪದಲ್ಲಿ ನಾವು ನಿಮ್ಮ ಪರವಾಗಿ ಇದ್ದೇವೆ, ಸಿಪಿ ಯೋಗೇಶ್ವರ್ ವಿರುದ್ಧವನ್ನ ಕ್ರಮವನ್ನು ಕೈಗೊಳ್ಳಬೇಕು, ಸಾಧ್ಯವಾದ್ರೆ ಸಚಿವ ಸ್ಥಾನದಿಂದ ಸಿಪಿ ಯೋಗೇಶ್ವರ್ ಅನ್ನ ಕಿತ್ತಾಕ್ಬೇಕು ಅಂತಕ್ಕಂತ ಒಂದು ಇದನ್ನ ಸಿಎಂ ಯಡಿಯೂರಪ್ಪನ ಹತ್ರ ಮಾತುಕತೆಯನ್ನ ಮಾಡಿದರೆ ಅಥವಾ ಒಂದು ಇಲ್ಲ ಅಂತಂದ್ರೆ ಸಿಪಿ ಯೋಗೇಶ್ವರ್ಗೆ ನೇರವಾಗಿ ಎಚ್ಚರಿಕೆಯನ್ನು ಕೊಡಿಸಬೇಕು. ಪಕ್ಷದಿಂದ ಇತರೆ ನಾಯಕರಿಂದ ಇರ್ಬೋದು, ರಾಜ್ಯಾಧ್ಯಕ್ಷರಿಂದ ಇರ್ಬೋದು ಅಥವಾ ಕೇಂದ್ರ ನಾಯಕರಿಂದ ಇರ್ಬೋದು, ಸಿಪಿ ಯೋಗೇಶ್ವರ್ಗೆ ಎಚ್ಚರಿಕೆಯನ್ನು ಕೊಡಬೇಕು. ಈ ರೀತಿ ಮಾತನಾಡತಕ್ಕಂಥದ್ದು ಸರಿ ಇಲ್ಲ. ಒಬ್ಬ ಸಚಿವ ಅಂದ್ರೆ ಬಿಜೆಪಿ ಪಕ್ಷದಲ್ಲೇ ಇಲ್ಲದಂತ ಸಚಿವ ಬಿಜೆಪಿಗೆ ಬಂದು ಯಡಿಯೂರಪ್ಪನಂತ ಹಿರಿಯ ಬಿಜೆಪಿ ನಾಯಕ ಸಿಎಂ ಯಡಿಯೂರಪ್ಪನವರ ವಿರುದ್ಧವಾಗಿ ಆ ಒಂದು ಚಟುವಟಿಕೆಗಳನ್ನು ನಡೆಸ್ತಾರೆ ಅಂತಂದ್ರೆ ಅವ್ರನ್ನ ಸಚಿವ ಸ್ಥಾನದಿಂದ ವಜಾ ಮಾಡಿ ಇಲ್ಲ ಅಂತಂದ್ರೆ ಅವರಿಗೆ ಖಡಕ್ ಆಗಿ ಒಂದು ಸೂಚನೆಯನ್ನು ಕೊಡ್ಬೇಕಂತಕ್ಕಂಥ ಮಾತನ್ನ ರೇಣುಕಾಚಾರ್ಯ ಅಲ್ಲಿರ್ತಕ್ಕಂಥದ್ದು. ರೇಣುಕಾಚಾರ್ಯ ಜೊತೆಗೆ ಒಂದಷ್ಟು ಶಾಸಕರುಗಳು ಬಂದಿದ್ರು, ಬೆಳ್ಳಿ ಪ್ರಕಾಶ್ ಅವರು ಇರ್ಬೋದು, ಹಾಗೆ ಒಂದಷ್ಟು 8ಕ್ಕೂ ಹೆಚ್ಚು ಜನ ಶಾಸಕರು ಬಂದಿರತಕ್ಕಂಥದ್ದು. ಒಟ್ಟಿನಲ್ಲಿ ಕರೋನಾ ಒಂದ್ ಕಡೆ ಆದ್ರೆ ರಾಜಕೀಯ ಚಟುವಟಿಕೆಗಳು ಸಹ ಗುಪ್ತ ಗಮನ ರೀತಿಯಲ್ಲಿ ನಡೀತಾ ಇರತಕ್ಕಂಥದ್ದು. ಶರ್ಮಿತಾ ಸಂಜಯ್, ಪ್ಲೀಸ್ ಬಿ ಆನ್ಲೈನ್. ರಾಜ್ಯದಲ್ಲಿ ಲಾಕ್ಡೌನ್ ಮುಂದುವರಿಯುತ್ತಾ ಇಲ್ವಾ, ಪರಿಸ್ಥಿತಿ ನೋಡಿಕೊಂಡು ಮುಂದಿನ ನಿರ್ಧಾರ ಅಂತ ಇವತ್ತು ಸಿಎಂ ಬಿಎಸ್ ಯಡಿಯೂರಪ್ಪ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಕಂಟ್ರೋಲಿಗೆ ಬಂದಿದೆಯಾ ಇಲ್ವಾ ಪಾಸಿಟಿವಿಟಿ ರೇಟ್ ಏನಿದೆ ಅದು ದಿನದಿಂದ ದಿನಕ್ಕೆ ಸ್ವಲ್ಪ ಮಟ್ಟಿಗೆ ಕಂಟ್ರೋಲಿಗೆ ಬರ್ತಾ ಇದೆ, ಕಡಿಮೆ ಆಗ್ತಾ ಇದೆ. ಬಟ್ ಇನ್ನೂ ಕಂಟ್ರೋಲಿಗೆ ಬರಬೇಕಾಗಿದೆ, ಯಾಕಂದರೆ ಪಾಸಿಟಿವಿಟಿ ದರ 14ಕ್ಕೆ ಬಂದಿದೆ 14%ಗೆ, ಬಟ್ ಇದು ಶೇಕಡ 10ಕ್ಕಿಂತಲೂ ಕೂಡ ಕಡಿಮೆ ಬರಬೇಕಾಗುತ್ತೆ. ಇನ್ಫ್ಯಾಕ್ಟ್ 4-5ಕ್ಕೆ ಬಂದು ನಿಲ್ಲಬೇಕು. ಬಟ್ ಸದ್ಯದ ಪರಿಸ್ಥಿತಿಗೆ ಅಟ್ಲೀಸ್ಟ್ 10%ಗಾದರೂ ಬರಬೇಕಾಗುತ್ತೆ ಪಾಸಿಟಿವಿಟಿ ರೇಟ್. ಈಗ ಜೂನ್ 5 ಅಥವಾ 6 ವೇಳೆಗೆ ಪರಿಸ್ಥಿತಿ ನೋಡಿಕೊಂಡು ಅಂದರೆ ಇನ್ನೊಂದು ವಾರ ನೋಡೋದು ಯಾವ ಥರ ಸೋಂಕಿನ ಪ್ರಮಾಣ ಇರುತ್ತೆ, ಸಾವಿನ ಪ್ರಮಾಣ ಇರುತ್ತೆ, ಎಷ್ಟು ಮಟ್ಟಿಗೆ ಕಡಿಮೆ ಆಗುತ್ತೆ ಅದನ್ನೆಲ್ಲ ನೋಡಬೇಕಾಗುತ್ತೆ. ಆ ಪರಿಸ್ಥಿತಿ ನೋಡಿಕೊಂಡು ನಿರ್ಧಾರ ಮಾಡ್ತೀವಿ. ಮತ್ತು ತಜ್ಞರ ಜೊತೆಗೆ ಸಚಿವರೊಂದಿಗೆ ಚರ್ಚೆ ಮಾಡಿ ಲಾಕ್ಡೌನ್ ವಿಸ್ತರಣೆ ಮಾಡಬೇಕಾ ಬೇಡವಾ. ಮತ್ತು ತಜ್ಞರೀಗ ಸದ್ಯಕ್ಕಂತೂ ವರದಿ ಕೊಟ್ಟಿಲ್ಲ, ಪದೇ ಪದೇ ಅವರು ಶಿಫಾರಸು ಮಾಡ್ತಾರೆ ಮುಂದೆ ಏನಾಗಬಹುದು ಅಂತ ಒಂದು ಪ್ರಿಡಿಕ್ಷನ್ ಮಾಡಿ. ಸೊ ಎಷ್ಟು ದಿನ ಲಾಕ್ಡೌನ್ ಮಾಡಬೇಕು, ಯಾವ ಥರ ಕ್ರಮ ಕೈಗೊಳ್ಬೇಕು ಅಂತ ಸರ್ಕಾರಕ್ಕೆ ಪ್ರತಿ ಹಂತದಲ್ಲೂ ಅವರೊಂದು ಶಿಫಾರಸು ವರದಿ ಕೊಡ್ತಾ ಇದ್ರು. ಬಟ್ ಸದ್ಯಕ್ಕಂತೂ ವರದಿ ಕೊಟ್ಟಿಲ್ಲ, ನೋಡೋಣ ವಿಸ್ತರಣೆ ಬಗ್ಗೆ ನಿರ್ಧಾರ ಆಗುತ್ತೆ ಇನ್ನೊಂದು ವಾರದಲ್ಲಿ ಅಂತ ಸಿಎಂ ಹೇಳಿದ್ದಾರೆ. ಚರ್ಚೆ ನಡೀತಾ ಇದೆ, 7ನೇ ತಾರೀಕು 6ನೇ ತಾರೀಕಾದಾಗ ಪರಿಸ್ಥಿತಿ ನೋಡಿಕೊಂಡು ಯಾವ ಮಟ್ಟಕ್ಕೆ ಇಳಿಯುತ್ತೆ ಏನು ನೋಡಬೇಕು. ಇನ್ನೂ ಕೆಲವು ಜಿಲ್ಲೆಗಳಲ್ಲಿ ನಮ್ಮ ನಿರೀಕ್ಷೆ ಮೀರಿ ಜಾಸ್ತಿ ಇದೆ, ಹಾಗಾಗಿ ಎಲ್ಲ ಸಂಗತಿಗಳು 5-6ನೇ ತಾರೀಕು ಅಂತೂ ಚರ್ಚೆ ಮಾಡಿ ತಜ್ಞರ ಜೊತೆನೂ ಸಮಾಲೋಚನೆ ಮಾಡಿ ನಮ್ಮ ಮಂತ್ರಿಗಳ ಜೊತೆ ಸಮಾಲೋಚನೆ ಮಾಡಿ ಅಂತಿಮ ತೀರ್ಮಾನ ತಗೊಳ್ತೇವೆ. ಇದುವರೆಗೂ ಯಾವುದೇ ತೀರ್ಮಾನ ತಗೊಂಡಿಲ್ಲ. ನಂದು ಒಂದೆರಡು ದಿವಸದಲ್ಲಿ ಎಲ್ಲ ರೆಡಿ ಆಗ್ತಾ ಇದೆ, ಮಾಡ್ತಾ ಇದೆ, ಚರ್ಚೆ ನಡೀತಾ ಇದೆ. ಇನ್ನು ಲಾಕ್ಡೌನ್ ಇಂದ ಸೋಂಕು ಕಡಿಮೆ ಆಗಿದೆ, ಶೇಕಡ 47ರಷ್ಟಿದ್ದ ಪಾಸಿಟಿವಿಟಿ ದರ 15ಕ್ಕೆ ಇಳಿದಿದೆ ಅಂತ ಆರೋಗ್ಯ ಸಚಿವ ಡಾಕ್ಟರ್ ಕೆ ಸುಧಾಕರ್ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಈಗ ಮುಂದಿನ ದಿನಗಳ ಪರಿಸ್ಥಿತಿ ಮೇಲೆ ನಿರ್ಧಾರ ಆಗುತ್ತೆ. ಲಾಕ್ಡೌನ್ ಕಂಟಿನ್ಯೂ ಆಗಬೇಕಾ ಬೇಡವಾ, ತಜ್ಞರು ಏನು ಹೇಳ್ತಾರೆ ನೋಡಬೇಕು. ತಾಂತ್ರಿಕ ಸಲಹಾ ಸಮಿತಿ ಜೊತೆ ಚರ್ಚೆಯನ್ನು ಮಾಡ್ತೀವಿ. ಅದೆಲ್ಲ ಚರ್ಚೆ ಆದಮೇಲೆ ಅವರೇನು ಶಿಫಾರಸು ಮಾಡ್ತಾರೆ, ಸಲಹೆ ಸೂಚನೆಗಳನ್ನು ಕೊಡ್ತಾರೆ, ಅದೆಲ್ಲ ಕನ್ಸಿಡರ್ ಮಾಡಿ ಸಿಎಂ ಅಂತಿಮವಾಗಿ ನಿರ್ಧಾರವನ್ನು ಪ್ರಕಟಿಸ್ತಾರೆ. ಲಾಕ್ಡೌನ್ ಭವಿಷ್ಯವನ್ನು ನಿರ್ಧರಿಸ್ತಾರೆ, ಮುಂದೆ ವಿಸ್ತರಣೆ ಆಗಬೇಕಾ ಬೇಡವಾ ಏನು ಎತ್ತ ಅದನ್ನು ಹೇಳ್ತಾರೆ ಅಂತ ಸುಧಾಕರ್ ಮಾಹಿತಿ ಕೊಡಿದ್ದಾರೆ. 47% ಇದ್ದಿದ್ದು ಕಳೆದ 15 ದಿನಗಳಲ್ಲಿ ಇವತ್ತು 14-15% ನಮ್ಮ ರಾಜ್ಯದಲ್ಲಿ ಬಂದಿದ್ದೀವಿ. ಅನೇಕ ರಾಜ್ಯಗಳು ನಮಗಿನ್ನ ಕೂಡ ಮುಂಚಿತವಾಗಿ ಯಾರಿಗೆ ಏರಿಕೆ ಆಗಿತ್ತು ಸೋಂಕು, ಅಲ್ಲಿಗಾಗಲೇ 8% 9% ಬಂದಿದೆ. ಇದೆಲ್ಲವನ್ನು ಕೂಡ ನೋಡಿಕೊಂಡು ನಮ್ಮ ತಾಂತ್ರಿಕ ಸಲಹಾ ಸಮಿತಿಯವರ ಅಭಿಪ್ರಾಯಗಳನ್ನು ಪಡೆದು ಅಂತಿಮವಾಗಿ ಮಾನ್ಯ ಮುಖ್ಯಮಂತ್ರಿಗಳು ಇದರ ಬಗ್ಗೆ ನಿರ್ಧಾರವನ್ನು. ಇನ್ನು ಈ ಲಾಕ್ಡೌನ್ ವಿಚಾರವಾಗಿ ಸದ್ಯಕ್ಕೆ ಜೂನ್ 7ನೇ ತಾರೀಕು ತನಕ ಇದೆಯಲ್ಲ, ಅದರಲ್ಲಿ ಯಾವುದೇ ಬದಲಾವಣೆ ಇಲ್ಲ. ಇನ್ನೊಂದು 3-4 ದಿನಗಳಲ್ಲಿ ತಜ್ಞರ ಜೊತೆ ಸಿಎಂ ಸಭೆ ಮಾಡ್ತಾರೆ, ಅದಾದ್ಮೇಲೆ ಅಂತಿಮ ತೀರ್ಮಾನ ಆಗುತ್ತೆ. ವಿಸ್ತರಣೆ ಮಾಡಬೇಕಾ ಅಥವಾ ಅನ್ಲಾಕ್ ಮಾಡಬೇಕಾ, ಅನ್ಲಾಕ್ ಮಾಡೋದಾದರೂ ಕೂಡ ಹಂತ ಹಂತವಾಗಿ ಮಾಡಬೇಕಾಗತ್ತೆ. ಆ ಎಲ್ಲ ಪ್ರೊಸೀಜರ್ ಬಗ್ಗೆ ಸಿಎಂ ನಿರ್ಧಾರ ಕೈಗೊಳ್ತಾರೆ ಅಂತ ಗೃಹ ಸಚಿವ ಬಸವರಾಜ ಬೊಮ್ಮಾಯಿ ಹೇಳಿಕೆ ಕೊಟ್ಟಿದ್ದಾರೆ. ಕೇಂದ್ರ ಗೃಹ ಇಲಾಖೆ ಕೂಡ ಒಂದು ಸಲಹೆ ಕೊಟ್ಟಿದೆ, ಈಗ ಜೂನ್ 30ನೇ ತಾರೀಕಿನ ತನಕ ಲಾಕ್ಡೌನ್ ವಿಸ್ತರಣೆ ಮಾಡಬಹುದು ಅಂತ ಸಲಹೆ ಕೊಟ್ಟಿದೆ. ಬಟ್ ಆಯಾ ರಾಜ್ಯ ಸರ್ಕಾರಗಳು ಇದನ್ನು ಡಿಸೈಡ್ ಮಾಡಲಿ,
ಆಯಾ ಸ್ಟೇಟಲ್ಲಿ ಯಾವ ಥರ ಪರಿಸ್ಥಿತಿ ಇದೆ ಆ ಆಧಾರದ ಮೇಲೆ ಬೇಕಾದರೆ ಲಾಕ್ಡೌನ್ ವಿಸ್ತರಣೆ ಮಾಡಬೇಕಾ ಅಥವಾ ಬೇರೆ ಯಾವ ಥರ ಕಠಿಣ ಕ್ರಮಗಳನ್ನು ಕೈಗೊಳ್ಳಬೇಕು, ಸೊ ನೀವೇ ಡಿಸೈಡ್ ಮಾಡ್ಕೊಳ್ಳಿ ಅಂತ ಕೇಂದ್ರ ಹೇಳಿದೆ. ಬಟ್ ಇಲ್ಲಿ ನಮ್ಮ ರಾಜ್ಯದಲ್ಲಿ ಈಗ ತಜ್ಞರ ಜೊತೆ ಚರ್ಚೆ ಮಾಡ್ತೀವಿ, ಇನ್ನೊಂದು 3-4 ದಿನದಲ್ಲಿ ಸಿಎಂ ಈ ಬಗ್ಗೆ ತೀರ್ಮಾನ ಕೈಗೊಳ್ತಾರೆ ಅಂತ ಬಸವರಾಜ ಬೊಮ್ಮಾಯಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಲಾಕ್ಡೌನ್ ಯಾವ ರೀತಿ ಅದನ್ನು ಹಂತಂತವಾಗಿ ಮಾಡುವಂಥ ಕೆಲಸ ಏನು ರೀತಿ ಮಾಡ್ಬೋದು ಅನ್ನೋದನ್ನು ಜನರ ಕೈಯಲ್ಲಿದೆ ಅನ್ನೋಂಥ ಮಾತನ್ನು ಸೂಕ್ಷ್ಮವಾಗಿ ಹೇಳಿದ್ದಾರೆ. ಮತ್ತು ಹೋಮ್ ಮಿನಿಸ್ಟ್ರಿ ಗೌರ್ಮೆಂಟ್ ಆಫ್ ಇಂಡಿಯಾದಿಂದ ಗೈಡ್ಲೈನ್ಸ್ ಕೂಡ ಬಂದಿದೆ. 30 ಜೂನ್ವರೆಗೂ ಯಾವ ರೀತಿ ನಾವು ಇದನ್ನು ನಡೆಸ್ಕೋಬೇಕು ಅಂತ ಜನರಲ್ ಗೈಡ್ಲೈನ್ಸ್ ಎಲ್ಲ ಕೂಡ ಬಂದಿದೆ. ಅವೆರಡೂ ಆಧಾರ ಇಟ್ಕೊಂಡು 7ನೇ ತಾರೀಕು ಅಂತೂ ಬದಲಾವಣೆ ಇಲ್ಲ. 7ನೇ ತಾರೀಕು ನಂತರ ಏನು ಮಾಡಬೇಕು ಅನ್ನೋದನ್ನು ಬಹುತೇಕವಾಗಿ ಬರುವಂಥ ಇನ್ನೊಂದು 3-4 ದಿವಸದಲ್ಲಿ ಮುಖ್ಯಮಂತ್ರಿಗಳು ಎಕ್ಸ್ಪರ್ಟ್ಸ್ಗಳ ಮೀಟಿಂಗು ಮತ್ತು ಕೋವಿಡ್ ನಿರ್ವಹಣೆ ಮಾಡುವಂಥ ಎಲ್ಲ ಮಂತ್ರಿಗಳ ಜೊತೆಗೆ ಚರ್ಚೆ ಮಾಡಿ ಒಂದು ಅಂತಿಮ ತೀರ್ಮಾನ ಮಾಡಬೇಕನ್ನುವಂಥ ಚಿಂತನೆಯಲ್ಲಿ ಮುಖ್ಯಮಂತ್ರಿಗಳಿದ್ದಾರೆ. ಮುಂದೆ ಲಾಕ್ಡೌನ್ ವಿಚಾರವಾಗಿನೇ ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ಒಂದ್ಸಗೆ ನಮ್ಮ ರಿಪೋರ್ಟರ್ ಸಂಜಯ್ ನೇರ ಸಂಪರ್ಕಕ್ಕೆ ಬಂದಿದ್ದಾರೆ. ಸಂಜಯ್, ಒಂದು ವಿಚಾರ, ವಿಸ್ತರಣೆ ಆಗುತ್ತಾ ಇಲ್ವಾ ಅಂತ ಈಗ ಸರ್ಕಾರಕ್ಕೆ ಒಂದು ಸ್ಪಷ್ಟತೆ ಇಲ್ಲದೆ ಇರೋ ತರ ಕಾಣ್ತಾ ಇದೆ. ಯಾಕಂದ್ರೆ ಇನ್ನು 3-4 ದಿನ ಬೇಕಾಗುತ್ತೆ, ಇನ್ನು 1 ವಾರದ ಅಂಕಿ ಅಂಶ ನೋಡಿಕೊಂಡು ಲಾಕ್ಡೌನ್ ವಿಸ್ತರಣೆ ಮಾಡಬೇಕಾ ಬೇಡವಾ ಅಂತ ಸಿಎಂ ಡಿಸೈಡ್ ಮಾಡ್ತಾರೆ ಅಂತ ಎಲ್ಲರೂ ಹೇಳ್ತಿದ್ದಾರೆ. ಮತ್ತೊಂದು ವಿಚಾರ, ಎಲ್ಲರೂ ಕಾಯ್ತಾ ಇದ್ದಿದ್ದು ಬಹುಶಃ ಇವಾಗ ಹತೋಟಿಗೆ ಬರ್ತಿರೋದ್ರಿಂದ ಜೂನ್ 1ನೇ ತಾರೀಕಿಂದ ಏನಾದರೂ ವಿನಾಯಿತಿಗಳು ಸಿಗ್ಬೋದು ಈ ಲಾಕ್ಡೌನ್ ಅಲ್ಲಿ ಅಂತ ಅಲ್ಲಿಗೆ ಗೃಹ ಸಚಿವರು ಸ್ಪಷ್ಟವಾಗಿ ಹೇಳ್ಬಿಟ್ಟಿದ್ದಾರೆ, ಏನು ರಿಯಾಯಿತಿ ವಿನಾಯಿತಿ 7ನೇ ತಾರೀಕಿನ ತನಕ ಇರೋದಿಲ್ಲ ಅಂತ. ಶರ್ಮಿತಾ, ಏನಂತಂದ್ರೆ ಲಾಕ್ಡೌನ್ ವಿಚಾರವಾಗಿ ಈಗ ಗೃಹ ಸಚಿವ ಬೊಮ್ಮಾಯಿ ಅವರಿರ್ಬೋದು, ಆರೋಗ್ಯ ಸಚಿವರ ಒಂದು ಹೇಳಿಕೆಗಳನ್ನ ಗಮನಿಸ್ತಾ ಇದ್ರೆ ಲಾಕ್ಡೌನ್ ಮುಂದುವರಿಯುವ ಎಲ್ಲಾ ಸಾಧ್ಯತೆಗಳು ಇರತಕ್ಕಂಥದ್ದು. ಬಿ ಎಸ್ ಯಡಿಯೂರಪ್ಪನವರು ಸಹ ಅದನ್ನೇ ಹೇಳಿರ್ತಕ್ಕಂಥದ್ದು ಏನಂತಂದ್ರೆ 5ನೇ ತಾರೀಕು ನಿರ್ಧಾರವನ್ನು ತೆಗೆದುಕೊಳ್ತೀವಿ ಅಂತಂದ್ರೆ ಲಾಕ್ಡೌನ್ ಇಂದ ಸಾಕಷ್ಟು ಒಂದು ಕೇಸ್ಗಳು ಕಡಿಮೆ ಆಗ್ತಾ ಬರ್ತಾ ಇದೆ ರಾಜ್ಯದಲ್ಲಿ, ಹಾಗಾಗಿ ಲಾಕ್ಡೌನ್ ಮುಂದುವರಿಯುವ ಸಾಧ್ಯತೆಗಳೇ ಇರತಕ್ಕಂಥದ್ದು. ಈಗಲೇ ಯಡಿಯೂರಪ್ಪನವರು 5ನೇ ತಾರೀಕೇ ಅಂತಿಮ ನಿರ್ಧಾರ, 5 ಅಥವಾ 6ನೇ ತಾರೀಕು ಅಂತಿಮ ನಿರ್ಧಾರವನ್ನು ತೆಗೆದುಕೊಳ್ತೀವಿ ಅಂತ ಒಂದ್ ಕಡೆ ಹೇಳಿದ್ರೆ, ಆರೋಗ್ಯ ಸಚಿವರು ಸಹ ಈಗಷ್ಟೇ ಮಾತನಾಡಿ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿರ್ತಕ್ಕಂಥದ್ದು, ಏನು 40% ಇದ್ದಂಥ ಸೋಂಕು 20%ಕ್ಕಿಂತ ಕಡಿಮೆ ಬಂದಿದೆ, 15-16%ಗೆ ಬಂದಿರತಕ್ಕಂಥದ್ದು, ಏನೆಲ್ಲ ಅನುಕೂಲ ಆಗಿದೆ ಅಂತಕ್ಕಂಥದ್ದು ಇದರಿಂದ ಗೊತ್ತಾಗ್ತಾ ಇದೆ. ಲಾಕ್ಡೌನ್ ಅನ್ನು ಮಾಡಿದ್ಮೇಲೆ ರಾಜ್ಯಕ್ಕೆ ಸಾಕಷ್ಟು ಅನುಕೂಲ ಆಗಿದೆ, ಸೋಂಕಿನ ಪ್ರಮಾಣದಲ್ಲಿ ಕಡಿಮೆ ಆಗಿದೆ, ಈ ಒಂದು ಪ್ರಮಾಣ ಇನ್ನೂ ಕಡಿಮೆ ಆಗಬೇಕು ಅಂತಂದ್ರೆ ಇನ್ನೂ ಲಾಕ್ಡೌನ್ ಮುಂದುವರಿಬೇಕು ಅಂತಕ್ಕಂತಹ ಒಂದು ಉದ್ದೇಶ ಸರ್ಕಾರಕ್ಕೆ ಇದೆ. ಹಾಗಾಗಿ ಕೇಳಿದಾಗೆ ಏನಾದರೂ ಒಂದಷ್ಟು ರಿಯಾಯಿತಿಗಳನ್ನು ಕೊಡ್ತಾರೆ ಲಾಕ್ಡೌನಲ್ಲಿ, ಖಂಡಿತವಾಗ್ಲೂ ರಿಯಾಯಿತಿಗಳನ್ನು ಕೊಡುವ ಸಾಧ್ಯತೆಗಳು ತೀರಾ ಕಡಿಮೆ. ಯಾಕಂತಂದರೆ ನಮ್ಮ ಜನರಿಗೆ ರಿಯಾಯಿತಿಯನ್ನು ಕೊಟ್ಟರೆ ಅದನ್ನು ದುರುಪಯೋಗವನ್ನು ಪಡಿಸ್ಕೊಳ್ತಾರೆ. ಈಗ ಸಾಕಷ್ಟು ಶ್ರಮಪಟ್ಟು ಪೊಲೀಸ್ ಇಲಾಖೆಯ ಅಧಿಕಾರಿಗಳು ಲಾಕ್ಡೌನನ್ನು ಯಶಸ್ವಿ ಮಾಡಿಸ್ತಾ ಇದ್ದಾರೆ. ಯಾಕಂತಂದರೆ ಸ್ವಲ್ಪ ಫ್ರೀ ಕೊಟ್ಟರೆ ಸಾಕು, ಜನರು ಎಲ್ಲ ಓಡಾಡಲಿಕ್ಕೆ ಶುರು ಮಾಡ್ತಾರೆ, ಕಾರ್ಯಚಟುವಟಿಕೆಗಳಲ್ಲಿ ಭಾಗಿಯಾಗ್ತಾ ಹೋಗ್ತಾ ಇರ್ತಾರೆ. ಇದರಿಂದ ಲಾಕ್ಡೌನ್ ಮಾಡಿ ಸಹ ಯಾವುದೇ ಪ್ರಯೋಜನಗಳು ಆಗೋದಿಲ್ಲ. ಹಾಗಾಗಿ ಲಾಕ್ಡೌನ್ ಮುಂದುವರೆದ್ರೆ ಎಂದಿನಂತೆಯೇ ತಮ್ಮ ನಿರ್ಧಾರದಲ್ಲಿ ಯಾವುದೇ ರೀತಿ ಅಂದ್ರೆ ಸರ್ಕಾರ ಏನ್ ಕಠಿಣ ಮಾರ್ಗಸೂಚಿಗಳನ್ನ ಕೊಟ್ಟಿದೆ ಅದೇ ಮಾರ್ಗಸೂಚಿಗಳು ಇರುತ್ತೆ, ರಿಯಾಯಿತಿಯನ್ನು ಕೊಡ್ಲಿಕ್ಕೆ ಹೋಗಲ್ಲ. ಯಾಕಂತಂದ್ರೆ ರಿಯಾಯಿತಿ ಕೊಟ್ಟಿದ್ದೆ ಆದಂತ ಸಂದರ್ಭದಲ್ಲಿ ಲಾಕ್ಡೌನ್ ಯಶಸ್ವಿ ಆಗಲ್ಲ. ಲಾಕ್ಡೌನ್ ಯಶಸ್ವಿ ಸಂಪೂರ್ಣವಾಗಿ ಯಶಸ್ವಿ ಆಗಲಿಲ್ಲ ಅಂದ್ರೆ ಸೋಂಕಿನ ಪ್ರಮಾಣ ಕಡಿಮೆ ಆಗಲ್ಲ. ಹಾಗಾಗಿ ಲಾಕ್ಡೌನ್ ಅನ್ನ ಒಂದು ವೇಳೆ ವಿಸ್ತರಣೆ ಮಾಡಿದ್ರೆ ಮಾಡುವ ಸಾಧ್ಯತೆಗಳು ಹೆಚ್ಚಾಗಿರ್ತಕ್ಕಂಥದ್ದು, ಮಾಡಿದ್ರೂ ಸಹ ಕಠಿಣ ಲಾಕ್ಡೌನ್ ಇರುತ್ತೆ ಹೊರತು ರಿಯಾಯಿತಿಗಳನ್ನು ಕೊಡುವ ಸಾಧ್ಯತೆಗಳು ತೀರಾ ಕಡಿಮೆ. ಆದರೂ ಸಹ ಅಗತ್ಯ ವಸ್ತುಗಳ ಬಳಕೆ ಸೇರಿದಂತೆ ಇನ್ನೇದರ ತೀರಾ ಅವಶ್ಯಕತೆ ಇರತಕ್ಕಂತಹ ಒಂದು ನಿರ್ಬಂಧಗಳಿಗೆ ರಿಯಾಯಿತಿ ಕೊಡಬಹುದು, ಹೊರತುಪಡಿಸಿ ಕಠಿಣ ಲಾಕ್ಡೌನ್ ರಾಜ್ಯದಲ್ಲಿ ಮುಂದುವರಿಯುವ ಸಾಧ್ಯತೆಗಳು ಇರತಕ್ಕಂಥದ್ದು. ಶರ್ಮಿತಾ, ಫೈನ್, ಥ್ಯಾಂಕ್ ಯು ಸಂಜಯ್ ತಮ್ಮ ಇನ್ಫಾರ್ಮೇಶನ್ಗೆ. ಯಾದಗಿರಿಯಲ್ಲಿ ಪೊಲೀಸರಿಗೆ ದಾರಿ ತಪ್ಪಿಸೋದಕ್ಕೆ ಅಂತ ನವದಂಪತಿ ಹೊರಟುಬಿಟ್ಟಿದ್ರು. ಅಂದ್ರೆ ಖಾಕಿ ಕಂಡು ಬಿಳಿ ಏಪ್ರಾನ್ ಅನ್ನ ಧರಿಸಿದ್ದಾರೆ ನವವಧು. ದೇವರ ದರ್ಶನ ಪಡೆಯೋದಕ್ಕೆ ಅಂತ ಈ ನವದಂಪತಿ ತೆರಳುತ್ತಾ ಇದ್ರು. ಪೊಲೀಸರು ಪ್ರಶ್ನೆ ಮಾಡಿದ್ದಾರೆ ಈ ತರ ಹೊರಗಡೆ ಬಂದಾಗ, ಪ್ರತಿಯೊಬ್ಬರಿಗೂ ಕೂಡ ರೀಸನ್ ಕೇಳ್ತಾ ಇದ್ದಾರೆ. ಅಂದರೆ ಎಸೆನ್ಷಿಯಲ್ ಸರ್ವಿಸ್ ಇರ್ಬೋದು ಅಥವಾ ಬೇರೆ ಯಾರೇ ಇರ್ಬೋದು, ಈಗ ನಾವೇ ಮಾಧ್ಯಮದವರು ಪ್ರತಿನಿತ್ಯ ಕೆಲಸಕ್ಕೆ ಬರಬೇಕು, ಬಟ್ ಕೇಳ್ತಾರೆ ಈ ಥರ. ಯಾಕಂದರೆ ಪೊಲೀಸ್ ಅಂತ ಪ್ರೆಸ್ ಅಂತ ಸುಳ್ಳು ಸ್ಟಿಕ್ಕರ್ ಎಲ್ಲ ಅಂಟಿಸ್ಕೊಂಡು ತುಂಬ ಜನ ಹೋರಾಟ ಮಾಡ್ತಾ ಇದ್ದಾರೆ, ಪೊಲೀಸರಿಗೆ ಕಣ್ಣು ತಪ್ಪಿಸುವಂಥ ಪ್ರಯತ್ನಗಳಾಗ್ತಿದೆ. ಸೊ ಹಾಗಾಗಿ ಪೊಲೀಸರು ಪ್ರಶ್ನೆ ಕೇಳ್ತಿದ್ದಾರೆ, ತಮ್ಮ ಡ್ಯೂಟಿ ಮಾಡ್ತಿದ್ದಾರೆ. ಆ ಟೈಮ್ನಲ್ಲಿ ದಂಪತಿ ಸುಳ್ಳು ಹೇಳಿದ್ದಾರೆ, ಸ್ಟಾಫ್ ನರ್ಸ್ ಆಗಿರೋ ಪತ್ನಿಯನ್ನು ಆಸ್ಪತ್ರೆಗೆ ಬಿಡ್ತಾ ಇದ್ದೀನಿ ಸರ್ ಅಂತ ಪತಿ ಹೇಳಿದ್ದಾನೆ. ತಾನು ವ್ಯಾಕ್ಸಿನ್ ಹಾಕಿಸ್ಕೊಳ್ಳೋದಕ್ಕೆ ತೆರಳುತ್ತಾ ಇದ್ದೀನಿ ಅಂತ ಪತಿರಾಯ ಹೇಳಿದ್ದಾನೆ. ಬುದ್ಧಿ ಮಾತು ಹೇಳಿ ಪೊಲೀಸ್ ಅಧಿಕಾರಿಗಳು ಕಳಿಸಿದ್ದಾರೆ, ದಂಡ ಹಾಕಿ ನವದಂಪತಿಗಳಿಗೆ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಕಾರಲ್ಲಿದ್ದ ಇನ್ನೂ 3 ಜನರನ್ನ ಕೆಳಗಡೆ ಇಳಿಸಿದ್ದಾರೆ ಪೊಲೀಸರು.
ಕೂತ್ಕೊಂಡು ಗಾಡಿ ಚಾಲು ಮಾಡ್ರಿ. ಆಯ್ತು, ಏನಿದ್ರೆ ನಿಮ್ಮ ವಿಚಾರ ಬೇರೆ. ಎಲ್ಲ ಯಾದಗಿರಿ ಜಿಲ್ಲೆ ಇವತ್ತಿನಿಂದ 4 ದಿನ ಸಂಪೂರ್ಣ ಬಂದ್ ಆಗಲಿದೆ. ಜೂನ್ 3 ಬೆಳಿಗ್ಗೆ 6 ತನಕ ಯಾದಗಿರಿಯಲ್ಲಿ ಲಾಕ್ಡೌನ್ ಘೋಷಣೆ ಮಾಡಲಾಗಿದೆ. ಹಾಲು, ಆಸ್ಪತ್ರೆ, ಮೆಡಿಕಲ್ ಹಾಗೂ ಇನ್ನಿತರೆ ತುರ್ತು ಚಟುವಟಿಕೆಗಳಿಗೆ ಮಾತ್ರ ಅವಕಾಶ ಇರುತ್ತೆ. ಇನ್ನು ಲಾಕ್ಡೌನ್ ಮಾಡಿ ನಿಯಮ ಉಲ್ಲಂಘಿಸಿ ಸಂಚಾರ ಮಾಡ್ತಾ ಇದ್ದ ವಾಹನಗಳನ್ನು ಪೊಲೀಸರು ಸೀಸ್ ಮಾಡಿದ್ದಾರೆ. ಒಂದೇ ಕ್ರೂಸರ್ ವಾಹನದಲ್ಲಿ 12 ಜನಕ್ಕೂ ಹೆಚ್ಚು ಜನ ಮದುವೆಗೆ ಅಂತ ಹೋಗ್ತಾ ಇದ್ರು. ಈ ವಾಹನವನ್ನು ಪೊಲೀಸರು ತಡೆದ್ರು, ವಿಚಾರಣೆ ಮಾಡಿದ್ರು, ವೆಹಿಕಲಲ್ಲಿ ಇಷ್ಟೊಂದು ಜನ ತುಂಬಿದ್ದಾರೆ ಅಂತ ಗೊತ್ತಾಯಿತು, ಸೀಸ್ ಮಾಡಿದ್ದಾರೆ. ಟೆಸ್ಟ್ಗೆ ಮೈಲಿಗೆ ಪಟ್ಟವನ್ನ ಕೆಲವರು ಕಟ್ಟುಬಿಟ್ಟಿದ್ದಾರೆ. ಟೆಸ್ಟಿಂಗ್ ಜಾಗವನ್ನ ಎತ್ತಂಗಡಿ ಮಾಡಿಸಿದ್ದಾರೆ ಗ್ರಾಮ ಪಂಚಾಯತ್ ನ ಸದಸ್ಯರು. ಮೈಲಿಗೆ ಆಗುತ್ತೆ ಅಂತ ಟೆಸ್ಟಿಂಗ್ ಸಿಬ್ಬಂದಿ ಖಾಲಿ ಮಾಡಿಸಿದ್ದಾರೆ ಜನ. ಇಲ್ಲಿ ಮಂಡ್ಯದ ಶ್ರೀರಂಗಪಟ್ಟಣದ ಹೆಬ್ಬಾಡಿ ಹುಂಡಿ ಗ್ರಾಮ ಇದೆ, ಅಲ್ಲಿ ಈ ತರ ಘಟನೆ ಆಗಿರೋದು. ಇವರ ಆರೋಪ ಏನು, ಕೆಲವರದು, ಎಲ್ಲರದು ಅಲ್ಲ, ಕೆಲವರು ಏನ್ ಹೇಳ್ತಿದ್ದಾರೆ, ಎಲ್ಲ ಜಾತಿಯವರು ಇಲ್ಲಿಗೆ ಬರ್ತಾ ಇದ್ದಾರೆ ಅಂತ ಆಕ್ಷೇಪ ಎತ್ತಿದ್ದಾರೆ. ಗ್ರಾಮದ ಮಾರಿಗುಡಿ ಮೈಲಿಗೆ ಆಗುತ್ತೆ ಅಂತ ಆಕ್ಷೇಪ ಎತ್ತಿದ್ದಾರೆ ಕೆಲವರು. ಗ್ರಾಮದ ಮೇಲ್ವರ್ಗದ ಗ್ರಾಮ ಪಂಚಾಯತ್ ನ ಸದಸ್ಯರು ಆಕ್ಷೇಪ ಎತ್ತಿ ಎಲ್ಲರೂ ಇಲ್ಲೇ ಬರ್ತಾರೆ ಅಂತ ಹೇಳ್ಬಿಟ್ಟು ಈ ಟೆಸ್ಟ್ ಮಾಡಕ್ಕೆ ಸಿಬ್ಬಂದಿ ಬಂದಿದ್ರಲ್ಲ ಅವರನ್ನ ಅಲ್ಲಿಂದ ಎತ್ತಂಗಡಿ ಮಾಡಿಸಿದ್ದಾರೆ. ಫಸ್ಟು ಆಕ್ಷೇಪ ಎತ್ತಿದ್ದಾರೆ, ಅಡ್ಡಿಪಡಿಸಿದ್ದಾರೆ, ಬಳಿಕ ಅಂಗನವಾಡಿಗೆ ಶಿಫ್ಟ್ ಮಾಡಿಸಿದ್ದಾರೆ ಆರೋಗ್ಯ ಇಲಾಖೆ ಅಧಿಕಾರಿಗಳನ್ನು. ನೀವು ಚೆನ್ನಾಗಿದ್ರೆ ನಿಮ್ಮನೆ ನೀವು, ನೀವು ಆರೋಗ್ಯ ಅಷ್ಟೇ. ಇದಿಲ್ಲದೆ ಅದಾಯ್ತು, ಇವ್ರು ಬಂತು, ನಮ್ದೊಡಿತು, ಇವ್ರು ದೊಡಿತು, ಯಾಕೆ ಇವೆಲ್ಲ ನಾಚಿಕೆ ಆಗುತ್ತೆ ಕಣ್ರಿ. ಪ್ರತಿ ಊರಲ್ಲೂ ದೇವಸ್ಥಾನದಲ್ಲೇ ಮಾಡ್ತಾವಿ, ಡೈರಿ ಹತ್ರ, ಡೈರಿ ದೇವ್ರಲ್ವಾ, ಡೈರಿ ದೇವಸ್ಥಾನದಲ್ವಾ, ಅದು ನೀವು ಆರೋಗ್ಯ ದೇವಸ್ಥಾನದಲ್ವಾ. ಇದೇ ವಿಚಾರವಾಗಿ ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ನಮ್ಮ ಮಂಡ್ಯ ರಿಪೋರ್ಟರ್ ಸುನೀಲ್. ಸುನೀಲ್, ಆರೋಗ್ಯ ಅಧಿಕಾರಿಗಳು ಅಂದ್ರೆ ಅಲ್ಲಿ ಬಂದಂತ ಸಿಬ್ಬಂದಿಗೆ ಎಷ್ಟು ಬೇಜಾರಾಗಿದೆ ಅನ್ನೋದು ಅವ್ರ ಮಾತುಗಳ ಮುಖಾಂತರ ಗೊತ್ತಾಗ್ತಿದೆ. ಈ ಕೊರೋನಾ ಬಂದ ಮೇಲಾದ್ರೂ ಅಟ್ಲೀಸ್ಟ್ ಇಂಥವ್ರಿಗೆ ಈ ತರ ಈ ಜಾತಿ ಮಾಡೋ, ನಮ್ದೇ ಜಾತಿ, ಮೇಲ್ ಜಾತಿ, ಕೀಳ್ ಜಾತಿ ಅಂತೆಲ್ಲ ನೋಡ್ತಾರಲ್ಲ, ಅಂತವ್ರಿಗೆ ಬುದ್ಧಿ ಬಂದಿದೆ ಅಂತ ತಿಳ್ಕೊಂಡಿದ್ವಿ. ಬಟ್ ಈ ಗ್ರಾಮದಲ್ಲಿ ಇನ್ನು ಬುದ್ಧಿ ಬಂದಿಲ್ಲ, ಏನಾಯ್ತಲ್ಲ ಘಟನೆ? ಖಂಡಿತ ಶರ್ಮಿತಾ, ಈ ಒಂದು ಕೊರೋನಾ ಎಲ್ಲರಿಗೂ ಪಾಠ ಕಲ್ಸಿದೆ ಅಂತ ಅನ್ಕೊಂಡಿದ್ವಿ, ಆದ್ರೆ ಮಂಡ್ಯ ಜಿಲ್ಲೆನಲ್ಲಿ ಇನ್ನೂ ಕೂಡ ಮೌಢ್ಯತೆ ಕಾಡ್ತಾ ಇದೆ ಅಂತಾನೆ ಹೇಳ್ಬೋದು. ಯಾಕೆಂದ್ರೆ ಈ ಒಂದು ಘಟನೆಯನ್ನ ನೋಡಿದ್ರೆ ಮಂಡ್ಯದ ಶ್ರೀರಂಗಪಟ್ಟಣದ ಹೆಬ್ಬಾಡಿ ಹುಂಡಿ ಗ್ರಾಮ ಏನಿದೆ, ಈ ಗ್ರಾಮದಲ್ಲಿ ಇವತ್ತು ಬೆಳಿಗ್ಗೆ ಕೊರೋನಾ ಟೆಸ್ಟ್ ಅನ್ನ ಹಮ್ಮಿಕೊಳ್ಳಲಾಗಿತ್ತು. ಆದ್ರೆ ಅಲ್ಲಿಗೆ ಆರೋಗ್ಯ ಅಧಿಕಾರಿಗಳು ಹೋದಂತ ಸಂದರ್ಭದಲ್ಲಿ ಮೊದಲಿಗೆ ಮಾರಿಗುಡಿಯನ್ನ ಕೊಡಲಾಗಿತ್ತು. ಆ ಜಾಗವನ್ನ ಸೂಕ್ತ ಸ್ಥಳ ಅಂತ ನಿಗದಿ ಮಾಡಿ ಆ ಸ್ಥಳದಲ್ಲಿ ಒಂದು ಕೋವಿಡ್ ಪರೀಕ್ಷೆಯನ್ನ ಮಾಡಲಾಗ್ತಾ ಇತ್ತು. ಆದ್ರೆ ಕೆಲವು ಗ್ರಾಮ ಪಂಚಾಯತ್ ಸದಸ್ಯರು ಏನಿದ್ದಾರೆ, ಇವರು ಆ ಒಂದು ಕೊರೋನಾ ಟೆಸ್ಟ್ಗೆ ಅಡ್ಡಿಯನ್ನ ಪಡಿಸ್ತಾರೆ. ಈ ಒಂದು ಜಾಗದಲ್ಲಿ ಕೊರೋನಾ ಟೆಸ್ಟ್ ಅನ್ನ ಮಾಡಿದ್ರೆ ಎಲ್ಲಾ ಜಾತಿಯವರು, ಎಲ್ಲಾ ವರ್ಗದವರು ಕೂಡ ಮಾರಿಗುಡಿಗೆ ಬರ್ತಾರೆ. ಮಾರಿಗುಡಿಗೆ ಬಂದಂತ ಸಂದರ್ಭದಲ್ಲಿ ದೇವರಿಗೆ ಮೈಲಿಗೆ ಆಗುತ್ತೆ ಅನ್ನುವಂತ ಒಂದು ನೆಪವನ್ನ ಒಡ್ಡಿ ಅಲ್ಲಿಂದ ಒಂದು ಜಾಗವನ್ನ ಖಾಲಿ ಮಾಡ್ತಿರ್ತಕ್ಕಂಥದ್ದು. ಬಳಿಕ ಆರೋಗ್ಯ ಇಲಾಖೆಯವರು ಕೂಡ ಈ ಒಂದು ಬೇಸರದಲ್ಲೇ ಅವರು ಕೂಡ ಗ್ರಾಮದಲ್ಲಿ ಇರ್ತಕ್ಕಂತ ಅಂಗನವಾಡಿ ಕೇಂದ್ರಕ್ಕೆ ತಮ್ಮ ಒಂದು ಕೊರೋನಾ ಟೆಸ್ಟ್ ಏನಿರುತ್ತೆ ಅದನ್ನ ಮಾಡ್ಲಿಕ್ಕೆ ಅಂಗನವಾಡಿಗೆ ಶಿಫ್ಟ್ ಆಗಿದ್ರೆ ಶರ್ಮಿತಾ. ಥ್ಯಾಂಕ್ ಯು ಸುನೀಲ್ ತಮ್ಮ ಇನ್ಫಾರ್ಮೇಶನ್ಗೆ. ಉಡುಪಿ ಜಿಲ್ಲೆಯ ಗ್ರಾಮಗಳಲ್ಲಿ ಸೋಂಕು ಹೆಚ್ಚಾಗ್ತಾ ಇದೆ. ಬೈಂದೂರು ತಾಲೂಕಿನ ಜಡ್ಕಲ್ ಗ್ರಾಮಕ್ಕೆ ಲಾಕ್ ಹಾಕಿದ್ದಾರೆ. ಸೋಂಕನ್ನು ತಡೆಯೋಕೆ ಇಡೀ ಗ್ರಾಮವೇ ಲಾಕ್ಡೌನ್ ಮಾಡ್ಕೊಂಡಿದ್ದಾರೆ. ಜಡ್ಕಲ್ ಗ್ರಾಮದಲ್ಲಿ ಇಲ್ಲಿ ತನಕ 71 ಪಾಸಿಟಿವ್ ಪ್ರಕರಣಗಳು ಪತ್ತೆಯಾಗಿದೆ. 12 ತುರ್ತು ಸೇವೆಯನ್ನು ಹೊರತುಪಡಿಸಿ ಉಳಿದೆಲ್ಲವೂ ಬಂದ್ ಆಗಿರುತ್ತೆ. ಕೊರೋನಾ ನಿಯಂತ್ರಣಕ್ಕೆ ತರಬೇಕು ಅಂತ ಗ್ರಾಮ ಪಂಚಾಯತ್ ಈ ತರ ಕಟ್ಟುನಿಟ್ಟಿನ ಕ್ರಮಕ್ಕೆ ಮುಂದಾಗಿದೆ.
ವರದಿ. ಕೊರೋನಾ ಹಾಗೂ ಕೊರೋನಾದ ಯಾವುದು ಅದರ ಭೀಕರತೆ, ಅದರ ಡೆತ್ ರೇಟ್, ಅದರ ಬಗ್ಗೆ ಹೆಚ್ಚಿನವರು ಅರಿವಿಲ್ಲದವರಾಗಿದ್ದಾರೆ. ನಮ್ಮ ಜಡ್ಕಲ್ ಗ್ರಾಮ ಪಂಚಾಯತ್ ಸಮಯೋಚಿತ ತೀರ್ಮಾನವನ್ನು ಕೈಗೊಂಡು 10 ದಿನಗಳ ಕಾಲ ಲಾಕ್ಡೌನ್ ಘೋಷಿಸಿದೆ. ಇದಕ್ಕೆ ನಾವು ನಮ್ಮ ಗ್ರಾಮದ ಪ್ರತಿಯೊಬ್ಬ ವ್ಯಕ್ತಿಯು ಸಂಪೂರ್ಣ ಸಹಕಾರ ಹಾಗೂ ಬೆಂಬಲವನ್ನು ನೀಡುತ್ತಿದ್ದೇವೆ. ಹಳ್ಳಿ ಪ್ರದೇಶಕ್ಕೆ ವಾಪಸ್ ಬಂದು ಮನೆಯಲ್ಲೇ ಕೂತ್ಕೊಳ್ಳದೆ ಊರಲ್ಲಿ ತಿರುಗಾಡಿ ಈ ರೋಗ ಹಬ್ಬಲು ಮುಖ್ಯ ಕಾರಣಕರ್ತರಾಗಿದ್ದಾರೆ. ಅಂಥವರು ಇನ್ನಾದರೂ ಹಳ್ಳಿಯಲ್ಲಿರುವ ಜನರ ಆರೋಗ್ಯ ರಕ್ಷಣೆಗೋಸ್ಕರ ಬಂದವರು ಮನೆಯಲ್ಲೇ ಹೋಮ್ ಕ್ವಾರಂಟೈನ್ ಆಗಿ ಕನಿಷ್ಠ 15 ದಿನಗಳ ನಂತರ ಹೊರಗೆ ಬರಬೇಕಾಗಿ ಕೇಳ್ಕೊಳ್ತೇನೆ. ನಮ್ಮ ಗ್ರಾಮ ಪ್ರತಿಯೊಬ್ಬರು ಹೊರಗಿನ ಒಂದು ಎಲ್ಲರೂ ಬರುವುದು, ಎಲ್ಲರೂ ಬಂದು ಇಲ್ಲಿ ನೆಲೆ ನಿಂತು ಹೊರಗಿನವರು ಹೊರ ಜಿಲ್ಲಿನವರು ಇಲ್ಲಿ ಬಂದು ಇಲ್ಲಿಯವರು ಹೊರಗೆ ಹೋಗೋದು, ಹಾಗಾಗಿ ಒಂದು ಕೊರೋನಾ ಅನ್ನುವ ಒಂದು ಮಹಾಮಾರಿ ಒಕ್ಕರಿಸಿದೆ. ಈ ಕೊರೋನಾ ಅನ್ನುವ ಒಂದು ಮಹಾಮಾರಿನ ದೂರ ಮಾಡಬೇಕಂತೇಳಿ ಲಾಕ್ಡೌನು ಕೂಡ ಆಗಿದೆ. ಆದರೆ ಈ ಲಾಕ್ಡೌನಲ್ಲಿ ಹೊರಗಡೆ ಕ್ವಾರಂಟೈನಲ್ಲಿ ಇರ್ತಿದ್ರು, ಇವಾಗ ಮನೆಯಲ್ಲೇ ಬಂದು ಕ್ವಾರಂಟೈನ್ ಮಾಡ್ತಾಯಿದ್ರು. ಹಾಗಾಗಿ ಎಲ್ಲ ಕಡೆ ಈ ಕೊರೋನಾ ಅನ್ನುವ ಮಹಾಮಾರಿ ಎಲ್ಲ ಕಡೆ ಸ್ಪ್ರೆಡ್ ಆದ ಕಾರಣ ಈಗ ನಾವು ಲಾಕ್ಡೌನ್ ಆಗುವುದು ಆದರೂ ಕೂಡ ನಮಗೆ ಕೊರೋನಾ ಮುಕ್ತ ಮಾಡಲಿಕ್ಕೆ ಆಗುವುದಿಲ್ಲ. ನಾವು ನಮ್ಮ ಗ್ರಾಮದೊಳಗೆ ಒಂದು ಸೀಲ್ ಡೌನ್ ಮಾಡಿ ಈ ಥರ ಒಂದು ಪ್ರತಿಯೊಬ್ಬರಿಗೂ ಒಳಗೆ ಬಿಡದೆ ಜನರನ್ನು ರಕ್ಷಣೆ ಮಾಡುವ ಒಂದು ಉದ್ದೇಶ ಇಷ್ಟು ನಿರ್ಣಯ ತಗೊಂಡಿದ್ದೇವೆ. ಆ ನಿರ್ಣಯದ ಪ್ರಕಾರ ಎಲ್ಲರೂ ಕೂಡ ಬೆಂಬಲ ಕೊಟ್ಟಿದ್ದಾರೆ. ಅದೇ ಪ್ರಕಾರ ನಮ್ಮ ಗ್ರಾಮದಲ್ಲಿ ಕೊರೋನಾ ಮುಕ್ತ ಆದರೆ ಸಾಕು, ಕೊರೋನಾ ಮುಕ್ತ ಆಗಲೇಬೇಕು, ಅದಕ್ಕೋಸ್ಕರ ನಾವು ಹೋರಾಡ್ತಿದ್ದೇವೆ. ಮಲೆನಾಡ ಪ್ರಮುಖ ಬೆಳೆಯಾದ ಅನಾನಸ್ ಬೆಳೆಗಾರರು ತೀವ್ರ ಸಂಕಷ್ಟಕ್ಕೆ ಗುರಿಯಾಗಿದ್ದಾರೆ. ಕೊರೋನಾ ಲಾಕ್ಡೌನ್ ಪರಿಣಾಮ ಸರಿಯಾದ ಮಾರುಕಟ್ಟೆ ವ್ಯವಸ್ಥೆ ಇಲ್ಲದೆ ಸಾವಿರಾರು ಹೆಕ್ಟೇರ್ನಲ್ಲಿ ಬೆಳೆದಂತ ಅನಾನಸ್ ಬೆಳೆ ಸಂಪೂರ್ಣವಾಗಿ ಹೊಲದಲ್ಲೇ ಕೊಳೆದು ಹೋಗ್ತಾ ಇದೆ. ಬಾಯಿಗೆ ಬಂದ ತುಪ್ಪ ಜಾರಿದಂತ ಪರಿಸ್ಥಿತಿ ಈಗ ರೈತರ ಪಾಲಿಗೆ ಬಂದ್ಬಿಟ್ಟಿದೆ. ಈತ ಸಾಲ ಮಾಡಿದ ಬ್ಯಾಂಕ್ಗಳು ಸಾಲ ವಸೂಲಾತಿಗಾಗಿ ಹಿಂಸೆಯನ್ನ ಕೊಡ್ತಾ ಇದೆ. ಆತ ಜೀವನ ಸಾಗಿಸೋದಕ್ಕೆ ಕಷ್ಟಕರ ಸ್ಥಿತಿಗೆ ತಲುಪಿಬಿಟ್ಟಿದ್ದಾವೆ ಈ ರೈತ ಕುಟುಂಬ. ಕೇಂದ್ರ ಹಾಗೂ ಕರ್ನಾಟಕ ರಾಜ್ಯ ಸರ್ಕಾರ ಕೂಡಲೇ ಈ ರೈತ ಕುಟುಂಬಕ್ಕೆ ನ್ಯಾಯ ಒದಗಿಸುವಂತ ಜೊತೆಗೆ ಅನಾನಸ್ ಬೆಳೆಗೆ ಸೂಕ್ತ ಮಾರುಕಟ್ಟೆ ಒದಗಿಸಿ ಬೆಂಬಲ ಬೆಲೆ ಘೋಷಣೆ ಮಾಡಬೇಕು ಅಂತ ಮಲೆನಾಡ ಹಣ್ಣು ಬೆಳೆಗಾರರ ಒಂದು ಸಂಘ ಏನಿದೆ ಅದು ಒಕ್ಕೂರಲ್ಲಿ ಆಗ್ರಹವನ್ನ ಮಾಡ್ತಾ ಇದೆ. ಬ್ಯಾಂಕ್ನವರು 25 ಲಕ್ಷ ರೂಪಾಯಿ ಇವತ್ತು ನಷ್ಟ ಆಗಿದೆ ನಮಗೆ. ಮತ್ತು ಇದರಲ್ಲಿ ಒಂದು ಟೈಮ್ ಊಟ ಮಾಡಿದರೆ ಊಟ ಮಾಡಿನೈತಿ, ಇದ್ರ ಕೆಲಸಗಾರನೆಲ್ಲ ಮಾಡಿಸ್ಕೊಂಡು ಮೆಡಿಸಿನ್ ಎಲ್ಲ ಮಾಡಿ ಇದನ್ನೆಲ್ಲ ಈ ಥರ ಸೈಜು ತರಲಿಕ್ಕೆ ನಾವು ಶ್ರಮ ಪಟ್ಟಿದ್ದೀವಿ. ಇವತ್ತು ಈ ಥರ ಸರ್ಕಾರ ಈ ಥರ ಕೊರೋನಾ ಅಂತ ಹೇಳಿ ಈ ಥರ ಮಾಡಿಬಿಟ್ರೆ ನಮ್ಮ ಗತಿ ಏನಾಗಬೇಕು? ಈ ಕೊರೋನಾ 15 ಎಕರೆ ಫ್ಲಾಟಾಗ ಒಂದು 300 ಟನ್ ಅನಾನಸ್ ಐತಿ. ತೋಟಗಾರಿಕೆ ಇಲಾಖೆ ಕೇಳಿದ್ರೆ ಅವ್ರು ಈ ಕಡೆ ಏನೂ ಭಾಗವಹಿಸೋದಿಲ್ಲ. ನಾವು ಈ 3 ರೂಪಾಯಿಗೆ 1 ಕೆಜಿ ಹಣ್ಣು ಮಾರಿದ್ರೆ ನಾವು ಜೀವನ ಮಾಡೋದು ಹೆಂಗೆ? ಇಲ್ಲೊಂದು 300 ಟನ್ ಕೊಳತ್ರೆ ಅದಕ್ಕೆ ಜವಾಬ್ದಾರಿ ಯಾರು? 300 ಟನ್ನಿನ ಬೆಲೆ ಏನು? ಅದಕ್ಕೆ ಹಾಳಾಗಿದ್ದ ನಷ್ಟನ ಸರ್ಕಾರ ಭರಿಸ್ಕೊಡ್ಬೇಕು, ಮತ್ತು ತೋಟಗಾರಿಕೆ ಇಲ್ಲ ನಮಗೆ ಸರಿಯಾದ ಸಹಾಯಧನ ಒದಗಿಸ್ಕೊಡ್ಬೇಕು ಅಂತೇಳಿ. ಪಾಪ 300 ಟನ್ ಹೋತು ಇವನಿಗೇನು ಸರ್ಕಾರ ಏನಾದ್ರು ಒಂದು 5 ಪೈಸೆನೂ ಸಿಗಲ್ಲ. ಇವ್ನು ಸಾಲ ಸೂಲ ಮಾಡ್ಕೊಂಡು ಹೆಂಡತಿ ಮಕ್ಕಳು ಹೊಟ್ಟೆ ಇರ್ತಿದ್ದಾನೆ. ಒಂದು ಟ್ಯಾಕ್ಟ್ರ್ ಇಟ್ಕೊಂಡ ಟ್ಯಾಕ್ಟ್ರನ್ನೂ ಮಾರ್ದ. ಇದ್ರಾಗ ಅವ್ನ ಜೀವನ ಇದೇ ಅನಾನಸ್ಯ ಅವ್ನ ಗತಿಯಾಗೈತಿ. ಇದಕ್ಕೆ ಸರ್ಕಾರ ಒಂದು ಸ್ವಲ್ಪ ಗಮನ ಕೊಡಿಸ್ಬೇಕು, ಈ ಭಾಗದಾಗ ಪ್ರೋತ್ಸಾಹ ಧನ ಕೊಡಬೇಕು, ಮತ್ತು ಈ ಲಾಸಾದ ಅದನ್ನು ಸರ್ಕಾರ ಭರಿಸ್ಕೊಡ್ಬೇಕು ಈ ಗಣಪತಿ ಹಬ್ಬಕ್ಕೆ ಅಂತೇಳಿ ನಾನು ವಿನಂತಿ. ಲಾಕ್ಡೌನ್ನಿಂದ ಬೆಂಗಳೂರು ಬಿಟ್ಟು ಹಳ್ಳಿಗೆ ಬಂದಿದ್ದ ವ್ಯಕ್ತಿಯೊಬ್ಬರು ವಿಭಿನ್ನವಾಗಿ ಕೊರೋನಾ ಜಾಗೃತಿ ಮೂಡಿಸಿ ಮೆಚ್ಚುಗೆಗೆ ಪಾತ್ರರಾಗಿದ್ದಾರೆ. ಖಾಸಗಿ ಕಂಪನಿಯಲ್ಲಿ ಕೆಲಸ ಮಾಡ್ತಾ ಇದ್ದ ಮಲ್ಲೇಶ್ ಅನ್ನೋರು ಉದ್ಯೋಗ ಇಲ್ಲದೆ ರಾಮನಗರ ಜಿಲ್ಲೆ ಚನ್ನಪಟ್ಟಣ ತಾಲೂಕಿನ ಸಿದ್ದೇಗೌಡನ ದೊಡ್ಡಿಗೆ ಬಂದು ಹಸುವಿನ ಫಾರಂ ಇಟ್ಕೊಂಡು ಜೀವನ ಮಾಡ್ತಾ ಇದ್ದಾರೆ. ಬಿಡುವಿನ ವೇಳೆಯಲ್ಲಿ ಕಾಲಹರಣ ಮಾಡದೆ ಸಮಾಜಮುಖಿ ಕೆಲಸದಲ್ಲೂ ತೊಡಗಿಸಿಕೊಂಡಿದ್ದಾರೆ. ತಮ್ಮ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಸ್ವಯಂ ಸೇವಕನಾಗಿ ನೋಂದಣಿ ಮಾಡಿಸಿಕೊಂಡು ತಮ್ಮ ಸೈಕಲ್ಗೆ ಧ್ವನಿವರ್ಧಕ ಕಟ್ಟಿಕೊಂಡು ಕೊರೋನಾದಿಂದ ಉಂಟಾಗ್ತಾ ಇರೋ ತೊಂದರೆಗಳು, ಸೋಂಕು ಹರಡೋ ಬಗ್ಗೆ ಜನತೆಗೆ ರೋಗ ಉಲ್ಬಣಿಸ್ತಾ ಇದ್ರು, ಮುನ್ನೆಚ್ಚರಿಕೆ ಕೈಗೊಳ್ಳದೆ ಉದಾಸೀನ ತೋರ್ತಾ ಇರೋದ್ರಿಂದ ಆಗ್ತಿರುವಂತ ಸಮಸ್ಯೆಗಳ ಬಗ್ಗೆ ಹಳ್ಳಿ ಹಳ್ಳಿಗಳಿಗೆ ಹೋಗಿ ಜಾಗೃತಿ ಮೂಡಿಸ್ತಾ ಇದ್ದಾರೆ. ಮಲೇಶ್ ಅವರ ಈ ಕಾರ್ಯಕ್ಕೆ ಮೆಚ್ಚುಗೆ ವ್ಯಕ್ತವಾಗಿದೆ. ಆದರೂ ಒಂದೊಂದ್ಸರಿ ಅವರ ಕೆಲವರು ಬೇಕಾಬಿಟ್ಟಿ ಮಾಡ್ತಾರೆ, ಅದೆಲ್ಲ ಮಾಡಬಾರ್ದು. ಅದೆಲ್ಲ ಮಾಡೋದ್ರಿಂದ ಸುಮ್ಮನೆ ಹೆಚ್ಕೊಂಡು ಹೋಗ್ತಾ ಇರುತ್ತೆ. ಎಲ್ಲರೂ ಅವರವ್ರದ ಜವಾಬ್ದಾರಿ ತೊಗೊಂಡು ಮಾಡಿದ್ರೆ ಆದಷ್ಟು ಬೇಗ ಇದನ್ನು ನಿರ್ಮೂಲ ಆಗ್ತದೆ. ವ್ಯಾಕ್ಸಿನೇಷನ್ ತೊಗೊಳೋರು ತೊಗೋಬೇಕು. ಎಲ್ಲ ಅದೆಲ್ಲ ಮಾಡೋದ್ರಿಂದ ನಮಗೂ ಬೇಗ ಯಥಾಸ್ಥಿತಿ ಬರುತ್ತೆ. ನಮ್ಮ ಪಂಚಾಯತಿಲಿ ಒಂದು 3-4 ಊರಿಗೆ ಹೋಗ್ತೀನಿ, ಬೆಳಿಗ್ಗೆ ಹೊತ್ತು ಸಾಯಂಕಾಲ ಹೊತ್ತು ಹೋಗ್ತೀನಿ. ಇಲ್ಲ ನಾವು ಅಲ್ಲಿ ಗ್ರಾಮ ಪಂಚಾಯತಿ ವಿರೂಪಾಕ್ಷಪುರ ಗ್ರಾಮ ಪಂಚಾಯತಿಯಲ್ಲಿ 5-6 ಊರಿದೆ. ಇವತ್ತು ಬೆಳಗ್ಗೆ ಸೋಮನಾಥಪುರ ಊರು ಗ್ರಾಮಕ್ಕೆಲ್ಲ ಹೋಗಿ ಬಂದೆ.
ಧಾರವಾಡದ ಡಿಮಾನ್ಸ್ ಆಸ್ಪತ್ರೆಯಲ್ಲಿ ಕೋವಿಡ್ ಕೌನ್ಸಿಲಿಂಗ್ ಸೆಂಟರ್ ಆರಂಭ ಮಾಡಲಾಗಿದೆ. ಈ ಸೆಂಟರ್ನಲ್ಲಿ 16 ಜನರ ತಂಡ ಕಾರ್ಯನಿರ್ವಹಿಸ್ತಾ ಇದ್ದು ಕೋವಿಡ್ ಪಾಸಿಟಿವ್ ಆದವರ ಲಿಸ್ಟ್ ಪಡೆದು ಅವ್ರ ನಂಬರ್ಗೆ ಕಾಲ್ ಮಾಡಿ ಅವರ ಆರೋಗ್ಯದ ಬಗ್ಗೆ ಮಾಹಿತಿಯನ್ನು ಪಡ್ಕೊಳ್ತಾ ಇದ್ದಾರೆ. ಒಂಟಿತನ ಆತ್ಮಸ್ಥೈರ್ಯ ಕಳ್ಕೊಂಡಿರೋರಿಗೆ ಈ ಟೀಮ್ ಫೋನ್ ಮಾಡುತ್ತೆ ಅಥವಾ ವಿಡಿಯೋ ಕಾಲ್ ಮಾಡಿ ಅವರ ಆರೋಗ್ಯ ವಿಚಾರಿಸ್ತಾರೆ. ಜೊತೆಗೆ ಅವರಿಗೆ ಆತ್ಮಸ್ಥೈರ್ಯ ತುಂಬೋದ್ರ ಜೊತೆಗೆ ಕೆಲವು ಆರೋಗ್ಯಕ್ಕೆ ಸಂಬಂಧಪಟ್ಟಂಥ ಟಿಪ್ಸ್ಗಳನ್ನು ಕೊಡ್ತಾರೆ. ಕಳೆದ ವರ್ಷವೂ ಕೂಡ ಅಂದರೆ ಕೊರೋನಾ 1ನೇ ಅಲೆಯಲ್ಲೂ ಕೂಡ ಕೌನ್ಸಿಲಿಂಗ್ ಸೆಂಟರ್ ಓಪನ್ ಮಾಡಿದ್ರು. ಆಗ 12,000ಕ್ಕೂ ಅಧಿಕ ಸೋಂಕಿತರನ್ನು ಸಂಪರ್ಕ ಮಾಡಿದ್ರು. ಈಗ 2ನೇ ಅಲೆ ಹಿನ್ನೆಲೆಯಲ್ಲಿ ಕಳೆದ 1 ತಿಂಗಳಿಂದ ಮತ್ತೆ ಕೋವಿಡ್ ಕೌನ್ಸಿಲಿಂಗ್ ಸೆಂಟರ್ ಓಪನ್ ಮಾಡಿದ್ದಾರೆ. 12,500 ಜನಗಳಿಗೆ ಈ ಕೋವಿಡ್ ಕೌನ್ಸಿಲಿಂಗ್ ಟೆಲಿಫೋನ್ ಮುಖಾಂತರ ಮಾಡಿದ್ವಿ. ಈಗ 2ನೇ ಅಲೆ ಇದು ದೊಡ್ಡ ಪ್ರಮಾಣದಲ್ಲಿ ಅಲೆಯಾಗಿ ಬಂದಿದ್ದರಿಂದ ಈ 1 ತಿಂಗಳಿಂದ ಮತ್ತೆ ಪುನರ್ ಅದನ್ನು ಪ್ರಾರಂಭ ಮಾಡಿದ್ದೇವೆ. ಈಗ ಆಲ್ರೆಡಿ 2,500 ಜನಗಳು ಕೋವಿಡ್ ಪೇಷಂಟ್ಸ್, ಅವರು ಹೋಮ್ ಐಸೋಲೇಷನ್ ಇರ್ಬೋದು ಅಥವಾ ಹಾಸ್ಪಿಟಲ್ ಅಡ್ಮಿಟ್ ಆದವರು, ಕಿಮ್ಸ್ ಆಗಲಿ, ಜಿಲ್ಲಾ ಆಸ್ಪತ್ರೆ ಆಗಲಿ, ಡಿಮ್ಯಾನ್ಸ್ ಕೋವಿಡ್ ಹಾಸ್ಪಿಟಲ್ ಆಗಲಿ, ಇಂಥ ಆಸ್ಪತ್ರೆಗಳಿಂದ ನಾವು ಲಿಸ್ಟ್ ತರಿಸ್ಕೊಂಡು ಆ ಫೋನ್ ಇರ್ತೈತೆ, ಅದು ಲಿಸ್ಟಲ್ಲಿ ಫೋನ್ ನಂಬರು, ಅದಕ್ಕೆ ನಮ್ಮದು ಒಂದು ತಂಡ ಮಾಡಿದ್ದೇವೆ 16 ಜನಗಳದು, ಡಿಪಾರ್ಟ್ಮೆಂಟ್ ಆಫ್ ಕ್ಲಿನಿಕಲ್ ಸೈಕಾಲಜಿ ಸೈಕ್ಯಾಟ್ರಿಕ್ ಸೋಷಿಯಲ್ ವರ್ಕು. ಬೆಳಿಗ್ಗೆ 9:00 ಸಾಯಂಕಾಲ 4 ಗಂಟೆವರೆಗೂ ಸತತವಾಗಿ ಅದು 5 ಲೈನು, 4 ಲ್ಯಾಂಡ್ಲೈನು, 1 ಮೊಬೈಲ್, ಅದರಲ್ಲಿ ಅಂದರೆ ಮೊಬೈಲ್ ಅಂದರೆ ಅದು ವಿಡಿಯೋ ಕಾಲ್ಗೆ ಒಂದು ಫೆಸಿಲಿಟಿ ಸೌಲಭ್ಯ ಇದೆ. ಅದರಲ್ಲಿ ಸಾಕಷ್ಟು ಜನ ಇದಕ್ಕೆ ಮೆಚ್ಚುಗೆ ವ್ಯಕ್ತಪಡಿಸ್ತಾ ಇದ್ದಾರೆ. ಎಷ್ಟೋ ಜನಕ್ಕೆ ನೀವು ಫೋನ್ ಮಾಡಿದ್ದು ಒಳ್ಳೆಯದಾಯ್ತು ಸರ್, ನಾನು ಈ ಟೈಮ್ನಲ್ಲಿ ಯಾರು ಒಂಟಿ ಆಗ್ತಾ ಇದ್ದೆ, ನಾನು ಐಸೋಲೇಟ್ ಆಗಿಬಿಟ್ಟಿದ್ದೀನಿ ವಾರ್ಡಲ್ಲೋ ಅಥವಾ ಮನೆಯಲ್ಲೋ ಒಂದು ರೂಮ್ಗೆ, ನೀವು ಯೋಗಕ್ಷೇಮ ವಿಚಾರ ಮಾಡಿದ್ರಿ, ನಾನು ಮಾನಸಿಕ ಸ್ಥೈರ್ಯ ತುಂಬಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಅಂತ ಹೇಳಿ ಮೆಚ್ಚುಗೆ ವ್ಯಕ್ತಪಡಿಸ್ತಾ ಇದ್ದಾರೆ. ಚಾಮರಾಜನಗರದಲ್ಲಿ ಬುಡಕಟ್ಟು ಸೋಲಿಗರ ನೆರವಿಗೆ ಟಿಬೆಟಿಯನ್ಸ್ ಸಹಾಯ ಮಾಡ್ತಾ ಇದ್ದಾರೆ. ಟಿಬೆಟ್ ಬಿಟ್ಟು ಬಂದು ರಾಜ್ಯದಲ್ಲಿ ನೆಲೆಸಿರುವಂತಹ ಟಿಬೆಟಿಯನ್ಸ್ಗಳೇ ಬುಡಕಟ್ಟು ಜನಾಂಗದ ನಿರಾಶ್ರಿತರಿಗೆ ನೆರವಾಗ್ತಾ ಇದ್ದಾರೆ. ಹನೂರು ತಾಲೂಕಿನ ಒಡೆಯರ ಪಾಳ್ಯದಲ್ಲಿರುವಂತಹ ಟಿಬೆಟ್ ನಿರಾಶ್ರಿತರು 9 ಹಾಡಿಗಳ 450ಕ್ಕೂ ಹೆಚ್ಚು ಸೋಲಿಗರ ಕುಟುಂಬಕ್ಕೆ ಆಹಾರದ ಕಿಟ್ ಅನ್ನು ವಿತರಣೆ ಮಾಡಿದ್ದಾರೆ. ಪ್ರತಿ ಸೋಲಿಗ ಕುಟುಂಬಕ್ಕೆ 1 ತಿಂಗಳಿಗೆ ಆಗುವಷ್ಟು ಆಹಾರವನ್ನು ಒದಗಿಸಿದ್ದಾರೆ. ಕೂಲಿ ಕೆಲಸವನ್ನೇ ನಂಬಿಕೊಂಡಿರುವಂತಹ ಸೋಲಿಗರು ಲಾಕ್ಡೌನ್ ಹಿನ್ನೆಲೆಯಲ್ಲಿ ಸಂಕಷ್ಟಕ್ಕೆ ಒಳಗಾಗಿದ್ರು. ಇನ್ನೊಂದು ಕಡೆ ಕೃಷಿ ಹಾಗೂ ಸ್ವೆಟರ್ ಮಾರಾಟದಿಂದ ಜೀವನ ನಡೆಸುವಂತಹ ಟಿಬೆಟಿಯನ್ ನಿರಾಶ್ರಿತರು ತಮ್ಮಂತೆಯೇ ಸಂಕಷ್ಟದಲ್ಲಿರೋರಿಗೆ ಸಹಾಯ ಮಾಡಿ ಹೃದಯ ವೈಶಾಲ್ಯತೆಯನ್ನು ಮೆರೆದಿದ್ದಾರೆ. ಗಿರಿಜನರುಗಳಿಗೆ ಅವರು ಯಾವುದು ಲಾಕ್ಡೌನ್ ಸಂದರ್ಭದಲ್ಲಿ ಒಳಗಡೆ ಹೋಗೋಕ್ಕಾಗಲ್ಲ, ಯಾವುದು ಕೆಲಸ ಕಾರ್ಯ ಇಲ್ಲದೆ ಮನದಲ್ಲಿ ಕಷ್ಟದಲ್ಲಿದ್ದಾರೆ ಅಂತ ಅದನ್ನ ಮನಗಂಡು ಅವ್ರಿಗೆ ಸುಮಾರು 450 ಕುಟುಂಬಗಳಿಗೆ ಇನ್ನು 2,500 ರೂಪಾಯಿ ಆಗ್ತಕ್ಕಂಥ ಆಹಾರ ಕಿಟ್ಗಳನ್ನ ಸುಮಾರು ಕೆರೆ ತಿಂಬ ಗೊಂಬಗಲ ಅವ್ರ ಮೂಲ ನಲ್ಲಿ ಕತ್ರಿ ಮಾವತ್ತೂರು ಜೀರಗದ್ದೆ ಉದ್ದಟ್ಟಿ ಇಷ್ಟು ಹಾಡಿಗಳಿಗೆ ಆಹಾರ ಕಿಟ್ನ ವಿತರಣೆ ಮಾಡಿದ್ದಾರೆ. ನಮ್ಮ ಕರ್ನಾಟಕದಲ್ಲೂ ಸಹ 100 ಕೋಟಿ ಶ್ರೀ ಮಡಿಗದಿರತಕ್ಕಂಥ ಶ್ರೀಮಂತರು ಇದ್ದಾರೆ. ಕೊರೋನಾ ಬಂದ ಟೈಮಲ್ಲಿ ಎಲ್ಲರೂ ಇವಾಗ ಮರಣ ಹೊಂದ್ತಾವ್ರೆ, ಈ ಥರ ಯಾರೂ ಮುಂದೆ ಬರಲ್ಲ, ಬಡವ್ರಿಗೆ ಬಡವ್ರ ಕಷ್ಟ. ಇದು ಸದ್ಯದ ನ್ಯೂಸ್ ಅಪ್ಡೇಟ್ಸ್. ಇದೀಗ ನ್ಯೂಸ್ ಮುಗಿತು. ಸ್ಟುಡಿಯೋದಿಂದ ಹೊರಗಡೆ ಹೋಗೋಕ್ಕೂ ಮುಂಚೆ ಮತ್ತೆ ನಾನು ಮಾಸ್ಕ್ ಅನ್ನು ಹಾಕೊಳ್ತಾ ಇದ್ದೀನಿ. ದಯವಿಟ್ಟು ನೀವೆಲ್ಲರೂ ಕೋವಿಡ್ ಅಪ್ರಾಪ್ರಿಯೇಟ್ ಬಿಹೇವಿಯರ್ ಅಂದರೆ ಕೊರೋನಾ ಅಪೇಕ್ಷಿತ ನಡವಳಿಕೆಗಳು ಸರಿಯಾದ ಕ್ರಮದಲ್ಲಿ ಮಾಸ್ಕ್ ಅನ್ನು ಧರಿಸೋದು, ಹೊರಗಡೆ ಬಂದಂತ ಟೈಮ್ನಲ್ಲಿ ಸೋಷಿಯಲ್ ಡಿಸ್ಟೆನ್ಸ್ ಮೇಂಟೈನ್ ಮಾಡೋದು, ಜೊತೆಗೆ ಕೈಗಳನ್ನ ಸ್ಯಾನಿಟೈಸ್ ಮಾಡೋದು ಯಾವುದೇ ಕಾರಣಕ್ಕೂ ಮರಿಬೇಡಿ. ನೋಡ್ತಾರೆ ನ್ಯೂಸ್ 18 ಕನ್ನಡ ಜಾಲ ನಮ್ಮ